ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡುತ್ತಾ ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ಎಜುಕೇಶನ್ ಈ ನಾಡಿನಾದ್ಯಂತ ನಮ್ಮ ಮಕ್ಕಳಿಗೆ ನೀಡುತ್ತಾ ಕರ್ನಾಟಕದ ಮಣ್ಣಿನಲ್ಲಿ ಅತ್ಯಂತ ದೊಡ್ಡ ಕ್ರಾಂತಿಕಾರಕವಾದ ಸಾಧನೆಯನ್ನು ಮಾಡಿತು. ಶೈಖುನ ಶರಫುಲ್ ಉಲಮಾ ಉಸ್ತಾದ್ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಾಗ ಕೇವಲ ಕರ್ನಾಟಕ ಕೇರಳದಲ್ಲಿರುವವರು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿರುವ ಅದೆಷ್ಟೋ ಸಹಕಾರಿಗಳು ಅಲ್ಮದೀನದೊಂದಿಗೆ ಕೈಜೋಡಿಸಿದವರಿದ್ದಾರೆ. ಪ್ರೀತಿಯ ಸಹೋದರರೇ, ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ನಮ್ಮ ಕರ್ನಾಟಕ ಮುಸ್ಲಿಂ ಜಮಾಅತ್ನ ಪ್ರಧಾನ ಕಾರ್ಯದರ್ಶಿಯಾದ ಶಾಫಿ ಸೈಯದ್ ಉಸ್ತಾದ್ ಇಲ್ಲಿಗೆ ಆಗಮಿಸಿದ್ದಾರೆ. ಸೌಹಾರ್ದ ಸಂಗಮದ ಎಲ್ಲರೂ ಬಂದು ನಮ್ಮ ಈ ಸಭಾಂಗಣದಲ್ಲಿ ಕುಳಿತುಕೊಳ್ಳಬೇಕು. ಎಲ್ಲರೂ 5 ನಿಮಿಷದಲ್ಲಿ ಇನ್ಶಾಅಲ್ಲಾಹ್ ಶಾಫಿ ಸೈಯದ್ ಉಸ್ತಾದರ ಸೌಹಾರ್ದ ಭಾಷಣದಲ್ಲಿ ನಡೆಯಲಿಕ್ಕಿದೆ. ಕಳೆದ 25 ವರ್ಷಗಳಲ್ಲಿ ಅಲ್ಮದೀನ ಮಾಡಿದಂತಹ ಕ್ರಾಂತಿ ನಿಮಗೆಲ್ಲರಿಗೂ ತಿಳಿದಿದೆ. ನಮ್ಮ ಈ ಇನ್ಸ್ಟಿಟ್ಯೂಷನ್ ನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ವ್ಯತ್ಯಸ್ತವಾದ ಭಾಷೆಗಳನ್ನು ಕಲಿತು ಇಂದು ಉತ್ತರ ಕರ್ನಾಟಕದ ದಾವಾ, ಅದೇ ರೀತಿಯಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಗಿ ದಾವಾ ಮಾಡಲು, ಇಸ್ಲಾಮಿಕ್ ಪ್ರೊಪಗೇಷನ್ ಆಕ್ಟಿವಿಟಿಯನ್ನು ಮಾಡಲು ಅಲ್ಮದೀನಾದ ವಿದ್ಯಾರ್ಥಿಗಳು ಸಜ್ಜಾಗಿ ನಿಂತಿದ್ದಾರೆ. ಇಂದು ನಡೆಯುವಂತಹ ಸನದುದಾನ ಸಮ್ಮೇಳನದಲ್ಲಿ ನಮ್ಮ 15ರಷ್ಟು ವಿದ್ಯಾರ್ಥಿಗಳು ಮರ್ಜೂಕ್ ಈ ಪದವಿಯನ್ನು ಗಳಿಸಿ ಭವಿಷ್ಯದ ಕರ್ನಾಟಕದ ಮಾದರಿಯುತ ಯುವಕರಾಗಿ, ಮಾದರಿಯುತ ವ್ಯಕ್ತಿಗಳಾಗಿ ಈ ರಾಜ್ಯದಲ್ಲಿ ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ. ಪರಿಶುದ್ಧವಾದ ಇಸ್ಲಾಮಿನ ಸುಂದರವಾದ ಆಶಯದಂತೆ ಹಬೀಬನ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಂತ ಹೆಚ್ಚಾಗಿ ಇಂಪಾರ್ಟೆನ್ಸ್ ನೀಡಿದ ಟು ದಿ ವೆಲ್ಫೇರ್ ಪ್ರೋಗ್ರಾಮ್ ಆಫ್ ಆರ್ಫನ್ಸ್, ಟು ದಿ ವೆಲ್ಫೇರ್ ಪ್ರೋಗ್ರಾಮ್ ಆಫ್ ಪೂರ್ಸ್ ಬಡವರ, ಅದೇ ರೀತಿಯಲ್ಲಿ ಅನಾಥರ ಅವರ ಅವರಿಗೆ ಪ್ಯಾಟ್ರೋನೇಜ್ ಆಗಿ ಅವರ ಆಶ್ರಯದಾತರಾಗಿ ಶರಫುಲ್ ಉಲಮಾ ಉಸ್ತಾದ್ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದರು. ನಮ್ಮ ಮಹಿಳೆಯರ ಭಾಗದಲ್ಲಿ ಕಾರುಗಳನ್ನು ನಿಲ್ಲಿಸಲಾಗಿದೆ. ಆಗ ನಾವು ನಂಬರ್ ಎಲ್ಲ ಹೇಳಿದ್ದೇವೆ, ಅಲ್ಲಿಂದ ಆದಷ್ಟು ಬೇಗನೆ ಹೊರಗೆಕೊಂಡು ಹೋಗಬೇಕು. ಅಲ್ಲಿ ನಿಲ್ಲಿಸಿದ ಎಲ್ಲ ಕಾರುಗಳನ್ನು ಹೊರಗಡೆ ಕಾರು ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದಲ್ಲಿ ಕೊಂಡು ಹೋಗಬೇಕಾಗಿ ವಿನಂತಿ ಮಾಡುತ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹ್, ಅನಾಥ ಮಕ್ಕಳ ಸಂರಕ್ಷಕರಾಗಿ ಈ ಅಲ್ಮದೀನಾದ ಕ್ಯಾಂಪಸ್ನಲ್ಲಿ ಬಹುಮಾನರಾದ ಶರಫುಲ್ ಉಲಮಾ ಉಸ್ತಾದ್ ಕಳೆದ 25 ವರ್ಷಗಳಿಂದ ಅನಾಥರ ಬೆಳವಣಿಗೆಗಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ ಕಾರಣ ದೇಶ ವಿದೇಶಗಳಲ್ಲಿ ಇಂದು ಉಸ್ತಾದರನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವವರು ಅಲ್ಮದೀನದೊಂದಿಗೆ ಕೈಜೋಡಿಸುತ್ತಾ ಇದ್ದಾರೆ. ಮೊನ್ನೆ ನಮ್ಮ ಫ್ಲಾಟ್ನ ಬಗ್ಗೆ ಅಲ್ಮದೀನಕ್ಕೆ ಒಂದು ವರಮಾನದ ಉದ್ದೇಶದಿಂದ ಇನ್ಕಮ್ ಸೋರ್ಸ್ ಆಗಿ ಶೇಖುನ ಸುಲ್ತಾನ್ ಉಲಮಾ ಘೋಷಣೆ ಮಾಡಿದಂತಹ ಫ್ಲಾಟ್, ಅದಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆ, ಅದು ಸ್ಕ್ವಾರ್ ಫೀಟ್, ಒಂದು ಸ್ಕ್ವಾರ್ ಫೀಟ್ಗೆ 1,250 ರುಪೀಸ್ ಭರಿಸಿದವರಿದ್ದಾರೆ. ಅವರು ನೀಡಲಿಕ್ಕೆ ಬಾಕಿ ಇರುವವರು ಅಲ್ಲಿರುವಂತಹ ಕೌಂಟರ್ನಲ್ಲಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲರೂ ಬಂದು ನಮ್ಮ ಈ ಸಭಾಂಗಣದಲ್ಲಿ ಕುಳಿತುಕೊಳ್ಳಬೇಕು. ಟೋಟಲಿಯಾಗಿ ಅನಾಥರ, ನಿರ್ಗತಿಕರ, ಬಡವರ ಏಳಿಗೆಗಾಗಿ ನಮ್ಮ ಸಂಸ್ಥೆ ದುಡಿದ ಕಾರಣ ಇಂದು ಎಲ್ಲರಿಂದಲೂ ಹೊಗಲ್ ಕರ್ನಾಟಕದ ಮುಸಲ್ಮಾನರ ಅಭಿಮಾನ ಶಬ್ದವಾದ ಶಾಫಿ ಸಾಯದ್ ಉಸ್ತಾದ್ ಕರ್ನಾಟಕ ಮುಸ್ಲಿಂ ಜಮಾತನ ಜನರಲ್ ಸೆಕ್ರೆಟರಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ದೂರ ನಿಂತಿರುವವರೆಲ್ಲ ನಮ್ಮ ಸಭಾಂಗಣಕ್ಕೆ ಬರಬೇಕು. ಅಲ್ಲಿ ನಿಂತವರೆಲ್ಲ ಬಂದು ಕುಳಿತುಕೊಳ್ಳಿ. ಕರ್ನಾಟಕ ಮುಸ್ಲಿಂ ಜಮಾಅತ್ನ ಜನರಲ್ ಸೆಕ್ರೆಟರಿಯಾಗಿ ಬಹುಮಾನ್ಯರಾದ ಶಾಫಿ ಸೈಯದ್ ಉಸ್ತಾದ್ ಶೈಖುನ ಶರಫುಲ್ ಉಲಮಾ ಉಸ್ತಾದರೊಂದಿಗೆ ಯಾವತ್ತೂ ಕೈಜೋಡಿಸುವಂತಹ ನಾಯಕರಾಗಿದ್ದಾರೆ. ಉಸ್ತಾದರಿಗೆ ಬೇಕಾದಂತಹ ವ್ಯವಸ್ಥೆಗಳಿಗೆ ಉಸ್ತಾದರೊಂದಿಗೆ ಸದಾ ಸಮಯ ಸಹಕಾರವನ್ನು ನೀಡುವ ಒಬ್ಬರು ನಾಯಕರಾಗಿದ್ದಾರೆ ಶಾಫಿ ಸೈಯದ್ ಉಸ್ತಾದ್. ಇನ್ಶಾ ಅಲ್ಲಾ ಇಂದು ಅತಿ ಅಗತ್ಯವಾಗಿರುವಂತಹ ಒಂದು ವಿಚಾರ ಸೌಹಾರ್ದತೆಯ ಬಗ್ಗೆ ನಮ್ಮ ಮುಂದೆ ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಕೊಳಗೇರಿ ನಿವಾಸಿಗಳಿಗೆ ಅಲ್ಲಿರುವಂತಹ ಬಡವರಿಗೆ ಬೇಕಾಗಿ ಉಸ್ತಾದರು ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಅದರೊಂದಿಗೆ ನಾರ್ತ್ ಕರ್ನಾಟಕ ಭಾಗದಲ್ಲಿಯೂ ಕೂಡ ಉಸ್ತಾದರ ಸರ್ವಿಸ್ಗಳು ನಡೆಯುತ್ತಾ ಇದೆ. ಇನ್ನೂ ಉತ್ತಮವಾದ ಸರ್ವಿಸ್ಗಳನ್ನು ಮಾಡಲು ಅಲ್ಲಾಹು ಉಸ್ತಾದರಿಗೆ ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇನ್ಶಾ ಅಲ್ಲಾ ಕರ್ನಾಟಕದ ಮುಸಲ್ಮಾನರ ಅಭಿಮಾನ ಶಬ್ದ ದಿ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್
ಬ್ಯಾಕ್ವರ್ಡ್ ಕಮ್ಯುನಿಟಿ ಶಾಫಿ ಸಾಯಿ ದೇವಸ್ಥಾನ ನಮ್ಮೊಂದಿಗೆ ಎರಡು ಮಾತುಗಳನ್ನು ಸೌಹಾರ್ದದ ಬಗ್ಗೆ ಕೆಲವು ನಿಮಿಷಗಳ ಕಾಲ ಇಲ್ಲಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಉಸ್ತಾದರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನ ಮಾಡ್ತಾ K19ML3686 K19M 2994 ಎರಡು ಗಾಡಿಗಳನ್ನು ಅಲ್ಲಿಂದ ತೆಗೆದುಕೊಳ್ಬೇಕು. K12ME1215 ಈ ಗಾಡಿಗಳನ್ನೆಲ್ಲ ಆದಷ್ಟು ಬೇಗನೆ ಅಲ್ಲಿಂದ ರಿಮೂವ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಮಾನರಾದ ಶಾಫಿ ಸಾಯಿ ದೇವಸ್ಥಾನ ನಮ್ಮೊಂದಿಗೆ ಮಾತಾಡುತ್ತಾರೆ. ದೂರ ನಿಂತಿರುವವರೆಲ್ಲ ಸಭಾಂಗಣದಲ್ಲಿ ಬಂದು ಆಸೀನರಾಗ ಬಗ್ಗೆ ಕೇಳಿಕೊಳ್ಳಿ.